ಆತ್ಮೀಯರೆ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಿಮಗೆಲ್ಲ ಗೊತ್ತಿರಲಿ, ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ, ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಏನೇನು ಬೇಕೋ ನಮ್ಮ ಆಸೆಗಳನ್ನೆಲ್ಲ ಈ ಭೂಮಿ ಈಡೇರಿಸಿದೆ ಅಂತಂದೇಳಿ, ನಮಗೆ ಬೇಕಾದಂಗೆ ಕೆರೆಗಳನ್ನೆಲ್ಲ ಸ್ಟೇಡಿಯಂ ಮಾಡ್ಕೊಂಡ್ವಿ, ಬಸ್ ಸ್ಟ್ಯಾಂಡ್ಗಳು ಮಾಡ್ಕೊಂಡ್ವಿ, ಕಾಡೆಲ್ಲ ಕಡಿದ್ವಿ, ಜಮೀನು ತುಂಬ ಬೋರ್ಗಳು ಹಾಕಿದ್ವಿ. ಈ ಇರೋದು ನಮ್ಗೆ ಒಂದೇ ಭೂಮಿ ಅಲ್ವಾ, ಹತ್ತಾರು ಭೂಮಿಗಳಿಲ್ಲ. ಈ ಒಂದೇ ಭೂಮಿಯಲ್ಲೇ ನಾವೀಗ ಜನಸಂಖ್ಯೆ ಕೋಟಿ ಕೋಟಿ ಬೆಳೀತಾ ಇದ್ದೀವಿ. ಇರೋದು ಮಾತ್ರ ಒಂದೇ ಭೂಮಿ, ಅದರೊಳಗೆ ನಾವು ಇವತ್ತು ಹೇಗೆ ಜೀವನ ಮಾಡಬೇಕು, ಮುಂದಿನ ಜೀವನ ಯಾವ ಥರ ಇರ್ತದೆ, ಇದೆಲ್ಲ ನನಗೆ ಪ್ರಶ್ನೆಗಳು ನೋಡ್ತಾ ಹೋಗುವಾಗ, ಹಾಗಾಗಿ ಮುಂದಿನ ಜನ್ರೇಷನ್ಗೆ ಏನು ಆಗ್ಬೋದು, ಮುಂದಿನ ಪೀಳಿಗೆಗಳಿಗೆ ಯಾವ ಥರ ಜೀವನ ಮಾಡ್ಬೋದು, ಯಾಕಂದರೆ ಈಗಲೇ ನಾವು ಒಂಥರ ಕೋಳಿ ಗೂಡಲ್ಲಿ ಹಿಂಗೆ ಪೆಟ್ಟಿಗೆಯಲ್ಲಿ ಇರ್ತದಲ್ಲ ಆ ಥರ ಜೀವನ ಮಾಡ್ತಾ ಇದ್ವಿ, ಮುಂದೆ ನಮಗೆ ಗಾಳಿಯಲ್ಲಿ ಬರಬೇಕು, ಈ ಥರದಲ್ಲಿ ಪ್ರಶ್ನೆಗಳು ನೋಡುವಾಗ ಖಂಡಿತ ಒಂದು ಕಡೆ ನನಗೆ ಭಯ ಆಗುತ್ತೆ. ಇದ್ರ ಬಗ್ಗೆ ನನಗೆ ನಾನು ಮಾತಾಡೋಕ್ಕಿಂತ ನಮ್ಮೊಟ್ಟಿಗೆ ಪ್ರೊಫೆಸರ್ ಮಾಲಿಂಗಯ್ಯ ಸರ್ ನಮಸ್ಕಾರ. ಇರೋದು ಒಂದೇ ಭೂಮಿ, ಮುಂದಿನ ಜನಾಂಗ ಹೆಂಗೆ ವಾಸ ಮಾಡೋಕ್ಕೆ ಸಾಧ್ಯ, ಹೆಂಗೆ ಇರೋಕ್ಕೆ ಸಾಧ್ಯ ಅನ್ನೋದು ನನಗೊಂದು ತುಂಬ ಯಕ್ಷ ಪ್ರಶ್ನೆ ಕಾಡ್ತಿದೆ. ಅದ್ರ ಬಗ್ಗೆ ನಿಮ್ಮಿಂದ ಒಂದಷ್ಟು ಮಾಹಿತಿ ಹೇಳ್ಬೇಕು ಸರ್. ಅದು ಎಲ್ಲ ಸಮಸ್ತರನ್ನು ಕಾಡಬೇಕಾದಂಥ ಕಾಡ್ತಾ ಇರುವಂಥ ಸಮಸ್ಯೆ. ಹಾಗಾಗಿ ಅದಕ್ಕೆ ಉತ್ತರಗಳನ್ನು ನಾವು ಕಂಡುಕೊಳ್ಳೇಬೇಕು. ಯಾಕೆ ಅಂತಂದರೆ ಇಡೀ ಒಂದು ವಿಶ್ವದಲ್ಲಿ ಮಾನವ ಜೀವಿ ಯೋಗ್ಯ ವಾಸಸ್ಥಳ ಏನಾದರೂ ಇದೆ ಅಂತ ಅನ್ನೋದಾದರೆ ಅದು ಭೂಮಿಯೇ. ಯಾಕೆಂದರೆ ಅನ್ಯಗ್ರಹ ಜೀವಿಗಳಿದ್ದಾರೆ, ಅದ್ರ ಬಗ್ಗೆ ಎಷ್ಟು ಇದು ಸತ್ಯ ಇದೆಯೋ ಮಿಥ್ಯಗಳಿದೆಯೋ ನಮಗೆ ಅದು ಗೊತ್ತಿಲ್ಲ. ಅದು ಹಾಗಾಗಿ ಸದ್ಯದಲ್ಲಿ ನಮ್ಮ ಅರಿವಿಗೆ ತಿಳಿವಿಗೆ ದಕ್ಕಿರುವಷ್ಟು ಮಾನವ ಸಮೂಹಕ್ಕೆ ದಕ್ಕಿರುವಂತಹ ಇದರ ಪ್ರಕಾರ ಇಡೀ ವಿಶ್ವದಲ್ಲಿ ಈ ಒಂದು ವಾಸಯೋಗ್ಯವಾಗಿ ಮಾನವ ಮತ್ತು ಪ್ರಾಣಿಗಳಿಗೆ ಉಳಿದಿರುವಂಥದ್ದು ಭೂಮಿ ಮಾತ್ರ. ಇಂಥ ಭೂಮಿಯ ಮೇಲೆ ಮನುಷ್ಯನ ಬೇರೆ ಪ್ರಾಣಿಗಳಲ್ಲ, ಬೇರೆ ಮೈಕ್ರೋಬ್ಗಳು ಅಲ್ಲ, ಮನುಷ್ಯ ಕೇವಲ ಮನುಷ್ಯ. ಮನುಷ್ಯನ ನಿರಂತರ ಅತ್ಯಾಚಾರದಿಂದಾಗಿ ಈ ಭೂಮಿಯ ನಾಳಿನ ಭವಿಷ್ಯ ಏನು, ನಾಳಿನ ಭವಿಷ್ಯ ಅಂತ ಅನ್ನೋದಕ್ಕಿಂತ ಮಿಗಿಲಾಗಿ ಮುಂದೆ ಬರಲಿರುವಂಥ ಪೀಳಿಗೆಯ ಭವಿಷ್ಯಗಳು ಏನು ಅಂತ ಅನ್ನೋದು ಬಹಳ ಒಂದು ಚಿಂತಿಸಬೇಕಾದಂಥ ವಿಚಾರ ಆಗಿದೆ, ಸಂಗತಿಯಾಗಿದೆ. ಮತ್ತೆ ಮತ್ತೆ ನಾಗೇಶ್ ಹೆಗಡೆಯವರ ಆ ಪುಸ್ತಕದ ಕ್ಯಾಪ್ಷನ್ ನನಗೆ ನನ್ನನ್ನು ಕಾಡುತ್ತೆ, ನೆನಪಾಗುತ್ತೆ. ಇರುವುದೊಂದೇ ಭೂಮಿ. ಅದು ಎಷ್ಟು ಬಾರಿ ಹೆಗಡೆಯವರಿಗೆ ಮನಸ್ಸಿನಲ್ಲೇ ನಮಸ್ಕರಿಸ್ತಾ ಆ ಪುಸ್ತಕನ ಓದಿದ್ದೀನೋ ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಎಂಥ ಒಂದು ನಿತ್ಯ ಸತ್ಯವನ್ನು ಆ ಪುಸ್ತಕ ನಮ್ಮ ಎದುರಿಗೆ ಇಡ್ತದೆ ಅಂತ ಅನ್ನೋದಕ್ಕೆ ಒಂದು ಆಕಾಶಕಾಯ, ಭಿನ್ನ ಬಗೆಯ ಹಿನ್ನೆಲೆಗಳು, ದೇಶಗಳು, ಜನಾಂಗಗಳಿಗೆ ಸೇರಿದ ಜನ ಆಕಾಶ ನೌಕೆಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಯಾವುದೋ ಕಾರಣಕ್ಕೆ ಪರಸ್ಪರ ಭಿನ್ನಾಭಿಪ್ರಾಯ ಶುರುವಾಗಿದೆ, ಜಗಳ ಶುರುವಾಗಿದೆ, ಗಲಾಟೆ ಶುರುವಾಗಿದೆ, ಹೊಡೆದಾಟದ ಮಟ್ಟಕ್ಕೆ ಅದು ಹೋಗಿದೆ. ಅಲ್ಲಿನ ಆ ಗಗನಯಾತ್ರಿಗಳು, ಆ ಇದರಲ್ಲಿ ಪ್ರಯಾಣ ಮಾಡ್ತಾ ಇರೋರೆಲ್ಲ ಆಕಾಶ ನೌಕೆಯಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಸಿಕ್ಕಾಪಟ್ಟೆ ರೇಗಿ ಸಿಟ್ಟು ಮಾಡಿಕೊಂಡು ಹಲ್ಲಲ್ಲಿ ಕಡ್ಕೊಂಡು ಕೈಗೆ ಸಿಕ್ಕಿದ ಸ್ಪ್ಯಾನರು, ಸ್ಕ್ರೂ ಡ್ರೈವರು ಇತ್ಯಾದಿ ಉಪಕರಣಗಳನ್ನ ತಗೊಂಡು ಸಿಕ್ಕಿದ ಬೋಲ್ಟು ನಟ್ಟುಗಳನ್ನೆಲ್ಲ ಬಿಚ್ಚಿ 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 ಎಸೀತಾ ಇದ್ದಾರೆ. ನೌಕೆ ಸಾಗುತ್ತಾ ಇದೆ. ಆ ಸಾಗುತ್ತಾ ಇದ್ದರೆ ಏನಾಗಬಹುದು? ಸಿಕ್ಕಿದ ಬೋಲ್ಟು ನಟ್ಟುಗಳನ್ನೆಲ್ಲ ಕಳಚಿ 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 ಕೈ ಎಸಿತಾ ಹೋಗ್ತಾ ಇದ್ದಾಗ ಯಾವುದೋ ಒಂದು ಪ್ರಮುಖ ಹಂತದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಇಡೀ ನೌಕೆಯೇ ಕಳಚಿಕೊಂಡು ಬಿದ್ದಾಗ ಅದರಲ್ಲಿ ಪ್ರಯಾಣ ಮಾಡ್ತಾ ಇರೋರ ಗತಿ ಏನಾಗಬಹುದು? ಗತಿ ಇನ್ನೇನಾಗುತ್ತೆ? ಏನೂ ಆಗಲ್ಲ, ನಾಮಾವಶೇಷ ಅಷ್ಟೇ. ಇಂಥದ್ದು ಇದೊಂದು ಅದ್ಭುತ ರೂಪಕವಾಗಿ ನನಗೆ ಆ ಪುಸ್ತಕದ ಆ ಇದು ಸಂಗತಿ ನನಗೆ ಕಾಣ್ತದೆ. ಇವತ್ತು ನಾವು ಮಾಡಿಕೊಂಡಿರೋದು ಅದನ್ನೇ. ನಮ್ಮನ್ನು ನಾವು ಎಷ್ಟೆಷ್ಟು ವಿಭಜನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನೋ, ಮೊದಲು ದೇಶಗಳಾಗಿ, ಮೊದಲು ಖಂಡಗಳಾಗಿ, ಆಮೇಲೆ ದೇಶಗಳಾಗಿ, ಆಮೇಲೆ ರಾಜ್ಯಗಳಾಗಿ, ಆಮೇಲೆ ಇನ್ನೂ ಕೆಳಕ್ಕೆ ಬರ್ತಾ 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 ಮುಂದಿನ ವಿಂಗಡಣೆಗಳು, ಇದರ ಮಧ್ಯದಲ್ಲಿ ಜನಾಂಗೀಯ ವಿಭಜನೆಗಳು
ಇವೆಲ್ಲ ಆಗ್ತಾ ಆಮೇಲೆ ಧಾರ್ಮಿಕ ವಿಭಜನೆಗಳು ಆಮೇಲೆ ಪಂಥೀಯ ಪಾಂಥಿಕ ವಿಭಜನೆಗಳು ಇದನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಹೋಗ್ತಾ ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅನ್ನೋ ಮಾತನ್ನೇ ಮರೆತು ಬಿಟ್ಟು ಜಗಳಾಡೋದಕ್ಕೆ ಎಷ್ಟು ಕಾರಣಗಳು ಬೇಕೋ ಅಷ್ಟನ್ನು ಕಂಡುಕೋತಿದ್ದೀವಿ ಹೊರತು ಒಟ್ಟಾಗಿ ಬದುಕುವಂತಹ ಎಲ್ಲ ಸಂದರ್ಭಗಳನ್ನು ಯಾಕೋ ನಾವು ಕಳ್ಕೊತಿದ್ದೀವಿ ಅಂತಂದು ಹೇಳಿ ಅನಿಸುತ್ತೆ. ಕವಿಗಳು ಹಾಡಿದರು ಸಮರಸವೇ ವಿರಸ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಆ ಹಾರ್ಮನಿ ಅಂತ ಅನ್ನೋದಿದೆಯಲ್ಲ ಸಮರಸ ಅಂತ ಅನ್ನುವಂಥದ್ದು, ಅದನ್ನು ನಾವು ಮರೆತು ಮತ್ತೆ ಒಟ್ಟಾಗಿ ನಾವು ಬದುಕಲೇಬೇಕು. ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್ ಅನ್ನೋ ಒಂದು ಕನಿಷ್ಠ ಸತ್ಯನ ಅರ್ಥ ಮಾಡಿಕೊಂಡ್ರೆ ಸಾಕು. ಈಗ ಏನೂ ಬೇಡ, ಈ ಭೂಮಿಯಲ್ಲಿದ್ದೀವಿ, ಈ ಭೂಮಿಯ ಆರೋಗ್ಯದ ಬಗ್ಗೆನೇ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ನಮ್ಮ ಒಂದು ಮನಸ್ಸನ್ನು ಕಲುಷಿತ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮಾಡಿಕೊಂಡು ನಾವು ಮಾಡ್ತಾ ಇರೋ ಕೆಲಸ ಏನು ಅಂತಂದರೆ ಅಲ್ಲಿ ಯಾವ ಒಳ್ಳೆಯದು ಉಳಿಯೋದಕ್ಕೆ ಸಾಧ್ಯ ಇಲ್ಲವೇನೋ ಅಂತ ಅನ್ನೋ ಹಾಗೆ ಒಟ್ಟಾರೆ ಸಮಾನವಾಗಿ ಯೋಚಿಸುವಂಥ ಮನಸ್ಸುಗಳು ಒಟ್ಟಿಗೆ ಬರಬೇಕು. ಈ ಬದುಕಿಗೆ ಒಂದು ನೆಮ್ಮದಿಯನ್ನು ತಂದುಕೋಬೇಕು. ಮತ್ತು ಇಲ್ಲಿ ರಿಸೋರ್ಸಸ್ ಬಹಳ, ಇಲ್ಲಿರೋ ಸಂಪನ್ಮೂಲಗಳು ಬಹಳ ಮಿತವಾದದ್ದು. ನಮ್ಮ ಜನಸಂಖ್ಯೆ ಮಾತ್ರ ಅದು ವಿಪರೀತವಾಗ್ತಾ ಇರೋ ಒಂದು ವೇಗಕ್ಕೆ ಮಿತಿಯೇ ಇಲ್ಲ. ಇಂಥದ್ದೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಜನಬಾಹುಳ್ಯಕ್ಕೆ ಜನಸಂಖ್ಯೆಗೆ ಮಿತಿ ಹಾಕ್ಕೋಬೇಕು. ಹಾಕ್ಕೊಳ್ಳೋದರ ಜೊತೆಗೆ ಇರುವ ಸಂಪನ್ಮೂಲಗಳನ್ನು ಬಳಸಿಯೂ ಮುಂದಿನ ತಲೆಮಾರುಗಳಿಗೆ ಅದನ್ನು ಉಳಿಸಿ ಹೋಗುವಂಥದ್ದು. ಮತ್ತು ಒಟ್ಟಾರೆ ಸುಸ್ಥಿರ ಬದುಕಿನ ಕ್ರಮದ ಕಡೆಗೆ ನಾವೇನಾದರೂ ಹೋಗದೇ ಇದ್ದರೆ ನಮಗೆ ಉಳಿಗಾಲಿಗಳಿಲ್ಲ. ಸುಸ್ಥಿರ ಬದುಕಿನ ಕ್ರಮ ಅಂತ ಅಂದಾಗ ರೀಯೂಸ್ ಅಂತ ಅನ್ನುವಂಥದ್ದು, ರೀಸೈಕಲ್ ಅಂತ ಅನ್ನುವಂಥದ್ದು, ಒಟ್ಟಾರೆ ಪುನರ್ಬಳಕೆಗೆ ಎಲ್ಲವನ್ನು ಒಗ್ಗಿಸಿಕೊಂಡು ಬದುಕಿನ ಕ್ರಮವನ್ನು ರೂಢಿಸ್ಕೊಳ್ಳೋ ಅಂಥದ್ದು. ಈಗ ಒಂದು ಸರಳ ಸಂಗತಿಯನ್ನು ನೋಡೋಣ. ಒಂದು ಮನೆಯಲ್ಲಿ ಮುಸುರೆ ಒಂದು ಕಲ್ಪನೆಯನ್ನೇ ನೋಡೋಣ. ವ್ಯರ್ಥವಾದದ್ದನ್ನೆಲ್ಲ ಆಹಾರವನ್ನು ತಗೊಂಡೋಗಿ ಅದಕ್ಕೆ ಸ್ವಲ್ಪ ತೌಡೋ ಇನ್ನೊಂದೋ ಸೇರಿಸಿ ಹಿಂಡಿನೋ ಹಾಕಿ ಹಸುಗಳಿಗೆ ಎಮ್ಮೆಗಳಿಗೆ ಇಡ್ತೀವಿ. ಅವು ಅದನ್ನು ಕುಡಿದು ಅದ್ಭುತವಾದಂಥ ಹಾಲು ಕೊಡುತ್ತವೆ, ಸಗಣಿ ಕೊಡುತ್ತವೆ, ಗಂಜಲ ಕೊಡುತ್ತವೆ, ಮತ್ತೆ ಅದು ಜಮೀನಿಗೆ ಹೋಗುತ್ತೆ. ನಮ್ಮ ಆರೋಗ್ಯನೂ ಕಾಪಾಡುತ್ತೆ, ಜಮೀನಿನ ಆರೋಗ್ಯನೂ ಕಾಪಾಡುತ್ತೆ. ಇದರ ಹಿಂದುಗಡೆ ಪುನರ್ಬಳಕೆ ಅಂತ ಒಂದು ಅದ್ಭುತವಾದ ತತ್ವ ಇದರ ಹೆಚ್ಚಿಗೆ ನಾವೇನು ತುಂಬ ಬುದ್ಧಿವಂತರೇನಾಗಬೇಕಾಗಿಲ್ಲ. ಇಂಥ ಸರಳ ಸಂಗತಿಗಳನ್ನು ನಾವು ಅಳವಡಿಸ್ಕೊಂಡ್ವಿ ಅಂತಂದರೆ ಖಂಡಿತವಾಗಿಯೂ ಈ ಮಣ್ಣಿನ ಆರೋಗ್ಯನ ಕಾಪಾಡಿಕೊಂಡ್ರೆ ನಮ್ಮಗಳ ಆರೋಗ್ಯ ಕೂಡ, ಒಟ್ಟಾರೆ ಪ್ರಕೃತಿಯ ಆರೋಗ್ಯ ಕೂಡ ತುಂಬ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈಗ ನಮ್ಮ ತಂದೆ ಹೇಳ್ತಾ ಇದ್ದರು, ಇಷ್ಟಗಲದ ಹಲಸಿನ ಎಲೆ ತೋಟದಿಂದ ಆಚೆ ಗಾರಿ ಹೋಗ್ತಾ ಇದೆ ಅಂತಂದರೆ ಅದು 10 ರೂಪಾಯಿ ಕರೆನ್ಸಿ ನೋಟ್ ಕಣಪ್ಪ, ಅದನ್ನು ಹರೋಗೋದಕ್ಕೆ ಬಿಡಬೇಡಿ ಅಂತಿದ್ರು. ನನಗನ್ಸುತ್ತೆ 10 ರೂಪಾಯಿ ಕರೆನ್ಸಿ ನೋಟಿನ ಮೌಲ್ಯದ ಆಚೆಗೂ ನಾವು ಅದರ ಬಗ್ಗೆ ಯೋಚಿಸಬೇಕಾದ ಸನ್ನಿವೇಶದಲ್ಲಿ ನಾವು ಇವತ್ತು ಇದ್ದೇವೆ. ಪುನರ್ಬಳಕೆಯ ತತ್ವವನ್ನು ನಮ್ಮ ಹೃದಯಕ್ಕೆ ಮನಸ್ಸಿಗೆ ತಂದುಕೊಂಡ್ರೆ ಮಾತ್ರ ಈ ಭೂಮಿಗೆ ಉಳಿಗಾಲ ಇದೆ. ಇಲ್ಲದೆ ಹೋದರೆ ಮುಂದಿನ ನಾವು ನಾಮಾವಶೇಷ ಆಗುವಂಥ ಎಲ್ಲ, ಈಗಾಗಲೇ ನಮ್ಮನ್ನು ಕರೋನಾದಂಥ ಸಾಂಕ್ರಾಮಿಕ ರೋಗಗಳು ನಮ್ಮನ್ನು ಕಾಡಿ ಮಾನವ ಕುಲವನ್ನೇ ಭೂಮಿಯಿಂದ ನಿರ್ವಂಶ ಮಾಡುವಂಥ ಸಂದರ್ಭಗಳಿಗೆ ನಾವು ಸಮೀಪವಾಗ್ತಾ ಇದ್ದೀವಿ. ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಬದುಕಿನ ಹಳೆಯ ಸುಸ್ಥಿರ ಕ್ರಮಗಳನ್ನು ನಾವು ರೂಢಿಸ್ಕೋಬೇಕಾದದ್ದು ಎಂದಿಗಿಂತನೂ ಇವತ್ತು ಹೆಚ್ಚು ಜರೂರು ಮತ್ತು ತುರ್ತು ಅಂತ ನನಗೆ ಅನ್ನಿಸ್ತು. ಖಂಡಿತ ಸರ್, ಸಾಕಷ್ಟು ಮಾಹಿತಿಗಳನ್ನು. ಇರುವುದೊಂದೇ ಭೂಮಿ, ಅದನ್ನು ನಾವು ಯಾವ ಥರ ಉಳಿಸ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸುಗಳನ್ನೆಲ್ಲ ಬದಲಿ ಮಾಡ್ಕೋಬೇಕು. ಈ ಥರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ ಸರ್, ತಮಗೆ ಧನ್ಯವಾದಗಳು ಸರ್.